ನಟಿ ಲೀಲಾವತಿ ಅವರ ಅಂತಿಮ ದರ್ಶನಕ್ಕೆ ಈಗಾಗಲೇ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಕೂಡ ಪೊಲೀಸ್ ಇಲಾಖೆ ಹಾಗೆ ಜಿಲ್ಲಾಡಳಿತ ಕೂಡ ಮಾಡ್ಕೊಂಡಿರುವಂಥದ್ದು. ನಮ್ಮೊಂದಿಗೆ ಬೆಂಗಳೂರು ಗ್ರಾಮಾಂತರ ಎಸ್ ಪಿ ಆಗಿರುವಂಥ ಮಲ್ಲಿಕಾರ್ಜುನ್ ಬಾಲ್ದಂಡಿ ಅವರಿದ್ದಾರೆ, ಅವ್ರನ್ನೇ ಮಾತನಾಡ್ತಾ ಹೋಗ್ತೀನಿ. ಸರ್, ಈಗ ಯಾವ ರೀತಿಯ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀರ ಇಲ್ಲಿಂದ ರವೀಂದ್ರ ಕಲಾಕ್ಷೇತ್ರಕ್ಕೆ ಯಾವುದರ ಒಂದು ಮುಖಾಂತರವಾಗಿ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗ್ತೀರಾ ಸರ್? ಈಗಾಗಲೇ ರಾತ್ರಿಯಿಂದನೇ ಇಲ್ಲಿ ಒಂದು ಅಂಬೇಡ್ಕರ್ ಒಂದು ಸ್ಟೇಡಿಯಂನಲ್ಲಿ ಸೂಕ್ತ ಬ್ಯಾರಿಕೇಡ್ದೊಂದಿಗೆ ನಾವು ಒಂದು ಸಾರ್ವಜನಿಕರಿಗೆ ಮತ್ತು ವಿ ಐ ಪಿ ಸರ್ ಆದರೂ ಬರೋರಿದ್ರೆ ಅವರ ಒಂದು ದರ್ಶನಕ್ಕೆ ಎಲ್ಲ ರೀತಿಯಿಂದ ವ್ಯವಸ್ಥೆ ಮಾಡಿಕೊಂಡಿದ್ವಿ. ಅದರಂತೆ ಬೆಳಗ್ಗೆ 5:30 ಇಲ್ಲಿ ಪಾರ್ಥಿವ ಶರೀರವನ್ನು ಈ ಒಂದು ಗ್ರೌಂಡ್ನಲ್ಲಿ ತಗೊಂಬಂದು ಅಲ್ಲಿಂದ ಎಲ್ಲ ಸಾರ್ವಜನಿಕರಿಗೆ ಅವಕಾಶ ಮಾಡಿಕೊಡ್ಲಾಗ್ತಾ ಇದೆ. ಈಗಾಗಲೇ ಸಾವಿರಾರು ಜನ ಸರದಿ ಸಾಲಿನಲ್ಲಿ ಬಂದು ದರ್ಶನವನ್ನು ಪಡಿತಾ ಇದ್ದಾರೆ. ಮುಖ್ಯವಾಗಿ ಸಾಕಷ್ಟು ನಟರು ಸಹಿತ ಮತ್ತು ವಿ ಐ ಪಿ ಸಹಿತ ಅವರಿಗೆ ಒಂದು ಪ್ರತ್ಯೇಕವಾದ ವ್ಯವಸ್ಥೆ ಮಾಡಿದ್ವಿ, ಅದರ ಮೂಲಕ ಬರ್ತಾ ಇದ್ದಾರೆ. ನಾವು ಸೂಕ್ತ ಬಂದೋಬಸ್ತ್ ವ್ಯವಸ್ಥೆಯನ್ನು ಸಹಿತ ಮಾಡಿದ್ದೀವಿ. ನಮ್ಮ ಜಿಲ್ಲೆಯಿಂದ ನಾನು ಮತ್ತು ಅಡಿಷನಲ್ ಎಸ್ ಪಿ, 3 ಡಿ ಎಸ್ ಪಿ, ಒಂದು 20 ಜನ ಇನ್ಸ್ಪೆಕ್ಟರ್ಸು, ಪ್ಲಸ್ ಒಂದು 200 ಜನ ಸಿಬ್ಬಂದಿ, ಅದರ ಜೊತೆಗೆ ಒಂದು 2 ಕೆ ಎಸ್ ಆರ್ ಪಿ, ಅದನ್ನು ಸಹಿತ ನಾವು ಒಂದು ಈ ಬಂದೋಬಸ್ತ್ ಕರ್ತವ್ಯಕ್ಕೆ ನೇಮಿಸ್ಕೊಂಡಿದ್ವಿ. ಇಲ್ಲಿಂದ ಏನು ಬಾಡಿಯನ್ನು ತೆಗೆದುಕೊಂಡು ಹೋಗ್ತಾರೆ ರವೀಂದ್ರ ಕಲಾಕ್ಷೇತ್ರಕ್ಕೆ ಮತ್ತು ವಾಪಸ್ ಬರುವ ಮಾರ್ಗ, ಅದರಲ್ಲಿ ಸಹಿತ ನಾವು ರಸ್ತೆ ಸೂಕ್ತ ಒಂದು ಬಂದೋಬಸ್ತ್ ವ್ಯವಸ್ಥೆ ಮಾಡಿದ್ವಿ. ಮುಖ್ಯವಾಗಿ ಅಂತ್ಯಕ್ರಿಯೆ ನಡೆಯುವ ಸ್ಥಳ ಏನಿದೆ ಸೋಲ್ದೇವನಹಳ್ಳಿ ಅವರ ತೋಟದ ಮನೆಯಲ್ಲಿ, ಅಲ್ಲಿ ಸಹಿತ ಒಂದು ಮನೆಯ ಪಕ್ಕದಲ್ಲಿ ಒಂದು ಖಾಲಿ ಜಾಗದಲ್ಲಿ ಏನು ಅಂತ್ಯಕ್ರಿಯೆ ಮಾಡಲಿಕ್ಕೆ ಒಂದು ಸ್ಥಳ ನಿಯೋಜನೆ ಮಾಡಿದ್ದಾರೆ. ಅಲ್ಲಿ ಸಹಿತ ನಮ್ಮ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿಯನ್ನು ನಿಯೋಜಿಸಿದ್ವಿ. ಅಲ್ಲಿ ಸಹಿತ ಸೂಕ್ತ ಬ್ಯಾರಿಕೇಡಿಂಗ್ ವ್ಯವಸ್ಥೆ ಇದೆ. ಒಂದು ಗೌರವಾತ್ಮಕವಾಗಿ ಇಂದು ಪೊಲೀಸ್ ಗೌರವದೊಂದಿಗೆ ಈ ಒಂದು ಅಂತ್ಯಕ್ರಿಯೆಯನ್ನು ನಡೆಸಿಕೊಡ್ಲಿಕ್ಕೆ ಎಲ್ಲ ರೀತಿಯಿಂದ ನಾವು ತಯಾರಿ ಮಾಡ್ಕೊಂಡಿದ್ದೀವಿ. ಸರ್, ಈಗೇನಾದ್ರೂ ಮೆರವಣಿಗೆ ಏನಾದ್ರು ಅವಕಾಶ ಕೇಳಿದಾರೆ ಅಥವಾ ಜೀರೋ ಟ್ರಾಫಿಕ್ ವ್ಯವಸ್ಥೆ ಇಲ್ಲ? ಮೆರವಣಿಗೆಗೆ ಯಾವುದೇ ಅವಕಾಶ ಮೆರವಣಿಗೆಯ ಬಗ್ಗೆ ಯಾವುದು ಹೇಳಿಲ್ಲ. ಹೀಗಾಗಿ ನಾವು ಎಸ್ಕಾಟ್ ಮತ್ತು ಪೈಲಟ್ ಮುಖಾಂತರ ಒಂದು ರಸ್ತೆ ಕ್ಲಿಯರೆನ್ಸ್ ಮೂಲಕ ಬಾಡಿಯನ್ನು ಕಳಿಸಲಿಕ್ಕೆ ಎಲ್ಲ ರೀತಿಯನ್ನು ತಯಾರು ಮಾಡಿದ್ವಿ. ರಸ್ತೆಯಲ್ಲಿ ಯಾರಾದರೂ ಇದ್ರೂ ಸಹಿತ ಅವರಿಗೆ ನೋಡಲಿಕ್ಕೆ ಅಂಥೇಳಿ ಒಂದು ಮೋಸ್ಟ್ಲಿ ಒಂದು ಸ್ಪೆಷಲ್ ಆದ ಒಂದು ಆಂಬ್ಯುಲೆನ್ಸನ್ನು ಸಹಿತ ತಯಾರು ಮಾಡ್ತಾ ಇದ್ದಾರೆ. ಅದರ ಮೂಲಕ ಅದನ್ನು ಬಾಡಿಯನ್ನು ತೆಗೆದುಕೊಂಡು ಹೋಗಲಿಕ್ಕೆ ಒಂದು ತಯಾರಿ ಮಾಡಿದ್ದಾರೆ. ಥ್ಯಾಂಕ್ ಯು. ಇದಿಷ್ಟು ಎಸ್ ಪಿ ಅವರ ಮಾತು. ಅಂದರೆ ನಾವು ಎಲ್ಲ ರೀತಿಯ ವ್ಯವಸ್ಥೆಯನ್ನು ಕೂಡ ಈಗಾಗಲೇ ಮಾಡ್ಕೊಂಡಿದ್ದೀವಿ, ಸಕಲ ರೀತಿಯಲ್ಲೂ ಕೂಡ ವ್ಯವಸ್ಥೆ ಆಗಿದೆ. ಯಾವುದೇ ಕಾರಣಕ್ಕೂ ಕೂಡ ಎಲ್ಲೂ ಅಹಿತಕರ ಘಟನೆ ನಡೆದಂತೆ ಕೂಡ ಸೂಕ್ತ ಭದ್ರತೆಯನ್ನು ವಹಿಸ್ಕೊಂಡಿದ್ದೀವಿ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಇದ್ರು. ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆ ಪ್ರಜ್ವಲ್ ನಿಟ್ಟೂರ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.